ಅದೆಲ್ಲ ದೊಡ್ಡ ಗುಣ. ಎಲ್ಲರಿಗೂ ನಮಸ್ಕಾರ. ನಿಜ ಹೇಳಬೇಕು ಅಂದರೆ ಈ ಇಬ್ಬರು ಡೈರೆಕ್ಟ್ರು ಇವ್ರು ಮಾತಾಡೋದು ನೋಡ್ರೆ ಗೊತ್ತಾಗುತ್ತೆ ಇವ್ರ ಸಿನಿಮಾ ಹೆಂಗಿರುತ್ತೆ ಅಂತ. ಇವ್ರು ಮಾತು ನೋಡಿದ್ರಲ್ಲ ಇವಾಗ, ಆ ಒಂದು ತೆಲುಗು ಸ್ಟೈಲ್, ಒಂದು ಆ್ಯಕ್ಷನ್ ಫಿಲಮ್, ಅದು ಡೈಲಾಗಲ್ಲೇ ಇರುತ್ತೆ ನೋಡಿ, ಆ ಪರ್ಸ್ನಾಲ್ಟಿಲೇ ಇದೆ ಅದು. ಆ ಸಿನಿಮಾ ಎಮೋಷನ್ ಏನಿರುತ್ತೋ ಮಾತಲ್ಲಂಗೆ, ಸರ್ ಉಪ್ಪಿ ಸರ್ ಮೀ ಇನ್ಫ್ರೇಷ್ ಸರ್ ಸೂಪರ್ ಸರ್ ಎಕ್ಸ್ಟ್ರಾ ಅಡಗ 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 ಇವ್ರದ್ದು ನೋಡಿ ಮಹಾರಾಜನ ಥರ ಇತ್ತು. ಕನ್ನಡದಲ್ಲೇ ಹೇಳ್ತೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ, ಮೀಗ ತೆಲುಗುಲ ಚೆಪ್ತಾನೆ. ಇಪ್ಪುಡು ಮೀರು ಮನಕ್ಕೆ ಇನ್ಸ್ಪಿರೇಷನ್, ಮೀರಂದರು ನೀವು, ನೀಂಗ ಎಂಗಳಿಗೆ ಇನ್ಸ್ಪಿರೇಷನ್ ಇಪ್ಪೋ ಇಲ್ಲ ರಿಯಲಿ. ಒಂದು ಡಸ್ಟ್ಬಿನ್ ಬಚ್ಚಿಟ್ಟು ಅನ್ನ ಪಡ ಪಂಡಿರ್ಕಿಂಗ ನೀಗ ಹಂಗೆಯೇ ಅಪ್ಡಿಯೇ ಕ್ಯಾಚ್ ಪಣ್ಣಿ ಡಸ್ಟ್ ಧೂಳು ಪಣ್ಣಿರ್ಕಿಂಗ ಪಡ ಹಾಂ ನೀರು ಅಂತ. ಅದೇಮೋ ಶನಿವಾರ ಮಂಟಾರು ಅಂತ ಥ್ರಿಲ್ ಹೋಗ ಚಿನ್ನ ಒಕ್ಕ ವಾರಂ ಪೆಟ್ಕೊನಿ ಅಂತ ಕಮರ್ಷಿಯಲ್ಗ ಅಂತ ಇದು ಹಾಂ ಮಂಗಳವಾರಂ ಹಾಂ ಸೂಪರ್ ಸರ್ ಥ್ಯಾಂಕ್ ಯು. ನಾನು ಚಾಲ ಹ್ಯಾಪಿಗಾ ಫೀಲ್ ಅವ್ತಾವ್ ನಾನು ಮೀ ಪಕ್ಕ ನಿಲ್ಸ್ಕೊನೇ ದಾನಕ್ಕೆ. ಥ್ಯಾಂಕ್ ಯು ರಜನೀಶ್ ಅವರೇ, ಇವತ್ತು ಇವರಿಬ್ಬರು ನನಗೆ ಪರಿಚಯ ಮಾಡಿಸಿದ್ದಕ್ಕೆ. ಆಮೇಲೆ ಇವರು ಮಾತಾಡ್ದಂಗೆ ಇವ್ರ ಸಿನಿಮಾ ಇತ್ತು, RX100 ಶನಿವಾರಂ ಎಲ್ಲ ಆ ಥರ. ಇವರು ಈ ಟ್ರೈಲರ್ ನೋಡಿದಾಗ ನೀವು ಕಣ್ಮುಂದೆ ಕರೆಕ್ಟಾಗಿ ಕಾಣಿಸ್ಬಿಟ್ರಿ ನನಗೆ. ಬಾಬಿ ಅವ್ರು ಹೆಂಗೆ ಅಂದರೆ ಒಂಥರ ಅಷ್ಟು ಈಸಿ ಅಲ್ಲ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಒಂಥರ ಮೇಧಾವಿ ಅವರು. ಹೋಮ್ಲಿ ಒಳ್ಳೆ ಕುಕ್ಕು, ಒಳ್ಳೆ ಏನು ಅಕೌಂಟೆಂಟು, ಒಳ್ಳೆ ಸೆಕ್ರೆಟ್ರಿ, ಒಳ್ಳೆ ಮ್ಯೂಸಿಕ್, ಒಳ್ಳೆ ಸಿಂಗರ್ ಎಲ್ಲ. ಸಿನಿಮಾ ಅದೇ ಥರ ಇದೆ. ಇದಕ್ಕೊಂದು ಜಾನರ್ ಅಂತ ಹೇಳೋಕ್ಕಲ್ಲ. ಇದೇನು ಲವ್ ಸ್ಟೋರಿನಾ, ಆ್ಯಕ್ಷನ್ನಾ, ಸಸ್ಪೆನ್ಸಾ, ಏನೋ ಒಂದು ಇದ ಎಲ್ಲ ಮಿಕ್ಸ್ ಮಾಡಿ ಏನೋ ಚಿಂದಿ ಉಡಾಯಿಸ್ಬಿಟ್ಟಿದ್ದೀರಾ. ನಿಜವಾಗ್ಲು ಸೂಪರ್ ಆಗಿದೆ. ಒಟ್ಟಿನಲ್ಲಿ ಏನೋ ಮಾಡಿರುತ್ತೆ ಅನ್ನಿಸ್ತಾ ಇದೆ ಸಿನಿಮಾದಲ್ಲಿ ಖಂಡಿತ. ಎಕ್ಸ್ಪೆಕ್ಟೇಷನ್ ತುಂಬ ಚೆನ್ನಾಗಿಟ್ಟಿದ್ದೀರಾ, ತುಂಬ ಚೆನ್ನಾಗಿದೆ. ಶಿನ್ ಶೆಟ್ಟಿ ಅವರೇ ನಿಮ್ಮದು ಅಷ್ಟೇ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರೆ ನಾಲ್ಗೆ ಗಿಲ್ಗೆ ಕಚ್ಕೊಂಡೆಲ್ಲ ಸೂಪರಾಗಿ ಮಾಡಿದ್ರೆ. ಅನುಪಮ ಅವರಲ್ವಾ? ಅಂಕಿತಾ ಅಮರ್ ಅವರು. ಅಂಕಿತಾ, ಹ್ಞೂ ಅಂಕಿತಾ, ಅನುಪಮ ಎಲ್ಲ ಹತ್ತತ್ರನೇ ಇದೆ ಬಿಡಿ. ಶೈನ್ ಅವರೇ, ಅಂಕಿತಾ ಅವರೇ, ದಯವಿಟ್ಟು ತುಂಬ ಇಬ್ಬರು ಬನ್ನಿ, ತುಂಬ ಚೆನ್ನಾಗಿ ಕಾಣುತ್ತಿದ್ದೀರಾ. ಆಮೇಲೆ ಎಲ್ಲದಕ್ಕಿನ್ನ ಅಜನೀಶ್ ಅವರೇ ನೀವು ಮುಖ್ಯ, ನೀವು ಬನ್ನಿ, ನೀವು ಬನ್ನಿ ಮೇಲೆ ಬಾಬಿ ಅವರೇ. ಅಜನೀಶ್ ಸರ್, ಅಜನೀಶ್ ಅವ್ರು ಬನ್ನಿ. ಆಮೇಲೆ ಈ ಸ್ಟಾರ್ ಕ್ಯಾಸ್ಟ್ ನೋಡ್ತಿದ್ರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ. ತೆಲುಗು ಆರ್ಟಿಸ್ಟ್, ತಮಿಳ್ ಆರ್ಟಿಸ್ಟ್, ಕನ್ನಡ ಆರ್ಟಿಸ್ಟ್ ಎಲ್ಲರೂ ಇದ್ದಾರೆ ಇದರಲ್ಲಿ. ಹಾಂ ರವಿ ಅವರೇ ಬನ್ನಿ, ನೀವು ಬನ್ನಿ. ವಾಣಿ ಮ್ಯಾಮ್, ಒಂದೇ ಒಂದು ಅಜನೀಶ್ ಅವ್ರ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಅವ್ರ ಬಗ್ಗೆ ಎಲ್ಲರೂ ಹೊಗಳ್ತಾನೆ ಇರ್ತಾರೆ, ಎಲ್ಲರೂ ಮಾತಾಡ್ತಿರ್ತಾರೆ. ನನಗನ್ಸಿದ್ದೇನೆಂದರೆ ಇಂಡಸ್ಟ್ರೀಲಿ ಒಂದು ಎರಡು ಸಿನಿಮಾ ಮಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬ್ಯುಸಿ ಬ್ಯುಸಿ ಅಂತಿರ್ತಾರೆ. ನಿಜವಾಗ್ಲೂ ತುಂಬ ಬ್ಯುಸಿ ಇರೋ ಮನುಷ್ಯ ಇವರು ಆ್ಯಕ್ಚುಲಿ. ಯಾಕಂದರೆ ತೆಲುಗಲ್ಲಿ ಒಂದು 3 ಪಿಕ್ಚರು, ತಮಿಳಲ್ಲಿ ಒಂದು 3 ಪಿಕ್ಚರು, ಹಿಂದಿಯನ್ನು ಮಾಡ್ತಿದ್ದೀರಾ ಅನ್ಸುತ್ತೆ, ಕನ್ನಡದಲ್ಲಿ ಒಂದು 6 ಪಿಕ್ಚರ್ ಮಾಡ್ತಿದ್ದಾರೆ. ಆದರೂ ಅಷ್ಟು ಈಸಿಯಾಗಿ ಅವೈಲೇಬಲ್ ಆಗ್ತಾರೆ, ಫೋನ್ ಮಾಡಿದ್ಕೊಳ್ಳೆ ಫೋನ್ ಎತ್ತಾರೆ, ಎನಿ ಟೈಮ್ ನಮ್ಮ ಜೊತೆ ಇರ್ತಾರೆ. ಅದು ಅಜನೀಶ್ ಸ್ಪೆಷಾಲಿಟಿ ಅಂದರೆ ಭಾಳ ಆಶ್ಚರ್ಯ ಅನ್ಸುತ್ತೆ ನಿಜವಾಗ್ಲೂ. ಅಲ್ಲೊಂದು ಇಲ್ಲೊಂದು ಸಿನಿಮಾ ಮಾಡೋರೇ ಪೋಸ್ಗಳು ಕೊಡ್ತಾರೆ, ನೀವಿಷ್ಟು ಬ್ಯುಸಿ ಇದ್ದೀರಾ, ಆಲ್ ಓವರ್ ಇಂಡಿಯಾ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದೀರಾ, ಬಟ್ ಆದರೂ ನಮಗೆ ಸಿಗ್ತೀರಾ. ಇಡೀ ಪಿಕ್ಚರ್ ನನ್ನ ಎಕ್ಸ್ಪೀರಿಯನ್ಸು. ಅಯ್ಯೋ ನೋಡಿ, ಅದು ದೊಡ್ಡ ಗುಣ ನಿಮ್ಮ ನಿಜವಾಗ್ಲೂ. ತುಂಬ ಖುಷಿ ಅನ್ನಿಸ್ತು, ನೀವು ಬ್ಯಾನರ್ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮು. ನಿಮ್ಮಿಬ್ರಿಗೂ ಒಳ್ಳೇದಾಗಲಿ, ಇದೇ ಥರ ತುಂಬ ಸಿನಿಮಾಗಳು ಮಾಡಿ ನಮಗೂ ಒಂದು ಚಾನ್ಸ್ ಕೊಡಿ ನಿಮ್ಮ ಬ್ಯಾನರಲ್ಲಿ. ಶಿವಣ್ಣ ಕೇಳಿದ್ರೆ ನಾನು ಕೇಳಿದ್ದೀನಿ, ಓಕೆನಾ? ಖಂಡಿತ ಸರ್, ನೀವು ಹೇಳಿದ್ಮೇಲೆ ಅದು ಖಂಡಿತ ಹಾಗೆ ಆಗುತ್ತೆ. ಡೈರೆಕ್ಷನ್ಗೂ ಚಾನ್ಸ್ ಕೊಡಿ, ಆ್ಯಕ್ಟಿಂಗ್ಗೂ ಚಾನ್ಸ್ ಕೊಡಿ, ಅಥವಾ ಬರೆಯೋದಕ್ಕೆ ಚಾನ್ಸ್ ಕೊಡಿ, ಏನೋ ಒಂದು ಕೊಡಿ. ಈಕರೆ ಇಲ್ಲಿಬ್ರು ಕಾಂಪಿಟೇಟರ್ಸ್ ಇದ್ರು, ಈಗ ಹೊಸ ಜನರೇಷನ್ ಅವ್ರು ನಮಗೆ. ನನ್ನ ಕೊಂಚ ಪ್ರೊಡಕ್ಷನ್ಲೋ ಪಾರ್ಟ್ನರ್ಶಿಪ್ ಜಾಯಿನ್ ಚೇಸ್ಕೋ ಪ್ಲೀಸ್. ಸರ್ ಡನ್ ಸರ್, ಡೀಲ್ ಸರ್, ಡನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಂಗ ಏನಕ್ಕೆ ಕಾಂಪಿಟೇಷನ್ ಕೊಡ್ಕ್ರಿಂಗೆ ನಿಮಗೆ? ನಿಮಗೆ ಎನ್ನ ಇದುವರೆಗೆ ಪಡಮ್ ಇಲ್ಲ, ಇದಕ್ಕಪ್ಪರೂ ಎಲ್ಲ ಪಡಮ್ ಬಣ್ಣಾಲ ನಿಂಗೆ ಸರ್ ಇನ್ಸ್ಪಿರೇಷನ್. ನೀಂಗ ಇನ್ನೂ ಹೊರಬರ ಪಡತ್ಕೆಲ್ಲ ಆಲ್ರೆಡಿ ಪಣ್ಣಿ ವಚ್ಚಿಟ್ಟಿಂಗ, ಅದು ಪಾತ್ರ ಪಾತ್ರ. ಓಕೆ ಓಕೆ ಓಕೆ. ನಾನು ಒಂದು ಆಂಧ್ರದಲ್ಲಾಗಲಿ ಅಥವಾ ತಮಿಳ್ನಾಡಲ್ಲಾಗಲಿ ಎಷ್ಟು ಪ್ರೊಡಕ್ಷನ್ ಆಫೀಸ್ ಹೋಗಿದ್ದೀನೋ ಅದರಲ್ಲಿ ಒಂದು 60% ಆಫ್ ದ ಪ್ರೊಡಕ್ಷನ್ ಆಫೀಸಲ್ಲಿ ಉಪ್ಪಿ ಸರ್ ಫೋಟೋ ಅಥವಾ ಉಪ್ಪಿ ಸರ್ ಸಿನಿಮಾಗಳ ಪೋಸ್ಟರ್ ಖಂಡಿತ ನಾನು ನೋಡಿದ್ದೀನಿ. ಐ ಫೀಲ್ ಸೋ ಪ್ರೌಡ್. ಅಂದರೆ ಇವಾಗ ನಾನು ಉಪ್ಪಿ ಸರ್ಗೆ ಹೇಳ್ತಿದ್ದೆ, ಸರ್ ನಾನು ಇವತ್ತವರೆಗೂ ನಮ್ಮ ತಂದೆ ತಾಯಿಗೆ ಗೊತ್ತಿಲ್ಲ, ನಾನು ಸ್ಕೂಲಿಗೆ ಬಂಕ್ ಹೊಡೆದು
27 ಸತಿ ಉಪೇಂದ್ರ ಸಿನಿಮಾನ ಇವತ್ತು ಮಾರ್ನಿಂಗ್ ಶೋ AK-47 ಸಿನಿಮಾ, ಮಧ್ಯಾಹ್ನ ಮ್ಯಾಟ್ನಿ ಶೋ, ಉಪೇಂದ್ರ ಸಿನಿಮಾ ನೋಡಿದ್ದೀನಿ ನಾನು ಸರ್. ಐ ಫೀಲ್ ಸೋ ಪ್ರೌಡ್. ನಾನು ಅಷ್ಟು ದಿವಸ ಬಂಕ್ ಹೊಡೆದು ನೋಡಬೇಕು, ಆ ಪೋಸ್ಟ್ ಎಲ್ಲ ನೋಡ್ಬೇಕು, ಆಹಾ ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಸ್ಕೂಲಿಗೆ ಬಂಕ್ ಹೊಡೆದು ಅಂತ ಅನ್ಸುತ್ತೆ. ಇದು ಯಾಕೋ ಕಾರ್ಯಕ್ರಮ ಇಲ್ಲ ಸರ್, ನಿಮ್ಮ ಬಗ್ಗೆ ಎಷ್ಟು ಮಾತಾಡಿದ್ರು ಸರ್ ನಮಗೆ, ನಿಮ್ಮ ಬಗ್ಗೆ ಎಷ್ಟು ಸರ್ ಮಾತಾಡಿದ್ರು ನಮಗೆ, ನಿಮ್ಮ ದೊಡ್ಡ ಗುಣ ನೋಡಿ ನಿಜವಾಗ್ಲು, ಅದಕ್ಕೆ ನಿಮ್ಮನ್ನು ನೋಡಿ ದೇವ್ರು ಇವತ್ತು ನೋಡಿ, ನಿಮ್ಮ ಅಪ್ಪ ನಿಜವಾಗ್ಲು ಸರ್. ಸರ್ ಇದೇ ಫಸ್ಟ್ ಟೈಮ್ ಸರ್ ನಾನು ಕೇಳಿದ್ದು, ಎಲ್ಲ ಅಪ್ಪ ಏನೋ ಅನ್ಕೊಂಡ್ರೆ ಮಗ ಬೇರೆ ದಾರಿಲಿ ಹೋಗ್ತಾರೆ. ನೀವು ಯಾವ ಲೆವೆಲ್ ಪ್ಲಾನ್ ಮಾಡಿ ಹಿಂಗೆ ಆಗ್ಬೇಕು ನೀವು ಕನಸು ಕಂಡಿದ್ರಿ ಅನ್ಸುತ್ತೆ. ಹೌದು ಹೌದು ಸರ್, ನಿಜವಾಗ್ಲು ನನ್ನ ಮಗ ಇದೇ ಥರ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾನೆ ಅಂತ. ಪ್ರೊಡ್ಯೂಸರ್ ಆಗ್ತೀರ ಅನ್ಕೊಂಡಿದ್ರ? ಓ ಸೂಪರ್, ಗ್ರೇಟ್ ಫ್ಯಾಮಿಲಿ ಸರ್ ನಿಮ್ದು ನಿಜವಾಗ್ಲು ಸೂಪರ್, ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಇದೇ ತರ ತುಂಬಾ ಸಿನಿಮಾಗಳು ಮಾಡಿ ಬಾಬಿಜಿ ಅವ್ರೆ. ನಿಮ್ ಬಗ್ಗೆ, ಇವ್ರ ಬಗ್ಗೆ ನಾನು ಹೇಳ್ಬಿಟ್ನಲ್ಲ, ಟ್ರೈಲರ್ ನೋಡಿದ್ದೆಂಗೋ ಅದ್ರ ಹತ್ತರಷ್ಟು ಇವರು. ಯಾಕಂದ್ರೆ ಇವ್ರ ಜೊತೆ ನಾನು ಎಲ್ಲಿ ಬುಧಾಫೆಸ್ಟ್ ಅಲ್ಲಿ ಕಾಲ ಕಳೆದಿದ್ದೀನಿ. ಇವ್ರ ಮಗನ್ ನೋಡಿ, ಮಗ ಬಂದಿದಾರ? ಬಂದಿಲ್ಲ. ಮಗಳು ಒಳ್ಳೆ ಸಿಂಗರು, ನಮ್ಮ ಪಿಕ್ಚರ್ ಅಲ್ಲಿ ಹಾಡಿದ್ದಾರೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೊಂದಷ್ಟು ಸಿನಿಮಾಗಳು ಮಾಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಪಾಸಿಟಿವ್ ಆಗಿದೆ ವೈಬ್ರೇಷನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು.